ಹಾಯ್, ಎಲ್ರಿಗೂ ನಮಸ್ಕಾರ. ನೋಡ್ರಿ, ಈಗ ನಾನು ಮದುವೆ ಹೊಂಟೇನೆ. ಯಾವೂರು ಏನಂತ ಹೇಳಿ ಹೋಗ್ತಾ ಹೋಗ್ತಾ ಹೇಳ್ತೇನೆ, ಯಾಕಂದ್ರೆ ಅಷ್ಟು ಟೈಮ್ ಇಲ್ಲ, ಫುಲ್ ಲೇಟ್ ಆಯಿತು. ಬೇಗ ಹೋಗ್ಬೇಕು ಹೋಗ್ಬೇಕು ಅಂಥೇಳಿ ರೆಡಿ ಆಗಕ್ಕೆ ಟೈಮ್ ಈಗ ಆಲ್ರೆಡಿ 9 ಗಂಟೆ ಆಯಿತು. ಮುಗಳು ಕೂಡ 2-2.5 ತಾಸು ಜರ್ನಿ. ಬರ್ರಿ, ಹಂಗೆ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ನಾನು ಇವತ್ತಿನ ವ್ಲಾಗ್ ಶುರು ಮಾಡ್ತೇನೆ. ಹಂಗೆ ಹೋಗ್ಬೇಕಾದ್ರೆ ನಮ್ಮ ತಂಗಿ ಮಕ್ಕಳನ್ನು ಕೂಡ ಸ್ಕೂಲಿಗೆ ಅಲ್ಲೇ ಬಿಟ್ಟು ಹೋಗೋಣ ಅಂದ್ಕೊಂಡು ಅವ್ರನ್ನೂ ಹಚ್ಕೊಂಡು ಕರ್ಕೊಂಡು ಹೊಂಟಿದ್ವಿ. ಆ್ಯಕ್ಚುಲಿ ಅವ್ರನ್ನೂ ಕರ್ಕೊಂಡು ಹೋಗ್ಬೇಕಂತ ಆಸೆ ಇತ್ತು ನನಗೆ, ಯಾಕಂದರೆ ಕಾರ್ ಅಂತೂ ಖಾಲಿ ಖಾಲಿ ಇತ್ತು. ಬಟ್ ಸ್ಕೂಲ್ ಆಲ್ರೆಡಿ ಭಾಳ ಸಲ ಮಿಸ್ ಮಾಡಿದಾರು, ಬೇಡ ಅಂದಲು ನಮ್ಮ ತಂಗಿ. ಸೊ ಹಂಗಾಗಿ ಅವ್ರ ಸ್ಕೂಲ್ಗೆ ಬಿಟ್ಟು ಅವ್ರನ್ನ ನಾವು ಮದುವೆಗೆ ಹೊಂಟಿದ್ವಿ. ಮುಗುಳ್ಕೋಡೊಳಗೆ ಐತಿ ಮದುವೆ. ಹೆಚ್ಚಾಗಿ ನಾವು ಗೋಕಾಕ್ವರೆಗೂ ಅಷ್ಟೇ, ನಮ್ದು ಏನೇ ಇದ್ರೂ, ಯಾಕಂದರೆ ನಮ್ದು ಅಲ್ಲಿ ಗಂಡನ ಮನೆ ಇರೋದ ಗೋಕಾಕ್ ಬಾಜು ಮೇಲ್ಮಟ್ಟಿ, ಅಷ್ಟರವರೆಗೂ ಓಡಾಡ್ತಾರೆ ನಮ್ಮ ಮನೆಯೊಳಗೆ ತವ್ರ ಮನೆಯವರು. ಈ ಮುಗುಳ್ಕೋಡೆಲ್ಲ ಸ್ವಲ್ಪ ನಮಗೆ ದೂರನು ಅಂತ ಹೇಳ್ಬೋದು, ಜೊತೆಗೆ ಅಷ್ಟು ಕನೆಕ್ಷನ್ ಇಲ್ಲ, ಯಾರೂ ಇಲ್ಲ ಆ ಕಡೆ, ನಾವು ಹೆಚ್ಚಾಗಿ ಯಾರೂ ಹೋಗೋದು ಇಲ್ಲ. ಸೊ ಕೇಳ್ಕೊಂಡು ಹೋಗೋಣ ಆ ಕಡೆ ಹೆಂಗೆಂಗೆ ಅಂಥೇಳಿ ಅಂದ್ಕೊಂಡು ಹೊಂಟಿದ್ವಿ. ಮಂಜು ಅಂದ್ರೆ ನಮ್ಮ ತಮ್ಮ ಕಾರ್ ಓಡಿಸತ್ತಿದ್ದ, ನಮ್ಮ ಮಮ್ಮಿನೂ ಮುಂದೆ ಕುಂತಿದ್ಲು, ನಾನು ಚಿಂಟು ಹಿಂದ್ಗಡೆ ಕುಂತಿದ್ವಿ. ಪ್ಲ್ಯಾನಿಂಗೇ ಬೇರೆ ಇತ್ತು. ಬೆಳಿಗ್ಗೆ ಬೇಗ ಎದ್ದು ಮೇಲ್ಮಟ್ಟಿಗೆ ಹೋಗಿ ಅಲ್ಲಿ ಎಲ್ಲರನ್ನೂ ಭೇಟಿಯಾಗಿ ಮದುವೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ರೆಡಿ ಆಗೋದು ಲೇಟ್ ಆಗಿದ್ದರಿಂದ ಪ್ಲ್ಯಾನಿಂಗ್ ಎಲ್ಲ ಉಲ್ಟ ಪಲ್ಟ ಆಯಿತು. ಹಂಗೆ ದಾರಿ ಮಧ್ಯ ನಮ್ಗೆ ಕಲ್ಲೋಳಿ ಹನುಮಂತ ದೇವಸ್ಥಾನ ಸಿಕ್ತು. ದರ್ಶನ ಮಾಡಿಕೊಂಡು ಹೋಗೋಣ ಅಂಥೇಳಿ ಈ ಕಡೆ ಬಂದೇವಿ. ಭಾಳ ಫೇಮಸ್ ಐತ್ರಿ ಕಲ್ಲೋಳಿ ಒಳಗೆ ಹನುಮಂತ ದೇವಸ್ಥಾನ. ನೀವು ಹೊಸಬರಾಗಿದ್ರೆ ಈ ಕಡೆ ಬಂದಿದ್ರೆ ಈ ದೇವಸ್ಥಾನಕ್ಕೊಂದ್ಸರಿ ಭೇಟಿ ಕೊಡ್ರಿ. ಪವರ್ಫುಲ್ ಹನುಮಂತ. ಯಾವ ಮನೆಗಜ್ಜ? ಪ್ರಾತಿಷ್ಠ ಕಲ್ಲೋಳಿಯ ಶ್ರೀ ಹನುಮ, 17ನೇ ಶತಮಾನದಾಗಿದ್ದು. ಹಂಗೆ ನೋಡ್ರಿ, ನಾವು ಹನುಮಾನ್ ದೇವ್ರಿಗೆ ಹೋಗಬೇಕು ಅಂದ್ರೆ ಇಲ್ಲಿ ಬಾಗಿಲು ಎಷ್ಟು ಚಿಕ್ಕದೈತೆ ಅಂತ ನಿಮ್ಗೆ ಗೊತ್ತಾಗತ್ತಿರ್ಬೋದು. ಅಷ್ಟರೊಳಗೆ ಹೋಗಬೇಕು. ನಾವು ತಗ್ಗಿ ಬಗ್ಗಿ ನಡಿಬೇಕು ಅನ್ನೋದನ್ನು ಕೂಡ ಇದು ಕಲಿಸ್ಕೊಡ್ತತಿ. ಗೋಕಾಕ್ದವ್ರಿಗಂತೂ ಇದು ಭಾಳ ಸಮೀಪ ರೀ ಕಲ್ಲೋಳಿ. ನಾವು ಹೆಚ್ಚಾಗಿ ಹೋಗೋದಂದ್ರೆ ನಮ್ಮ ಮನೆ ದೇವ್ರಿಗೆ ಹೋಗ್ತಿರ್ತೇವಲ್ಲ ಮುಚ್ಚಂಡಿಗೆ, ಅವಾಗ ಹೋಗ್ಬೇಕಾದ್ರೆ ಇಲ್ಲಿ ಇಳಿದು ದರ್ಶನ ಪಡೆದು ಹೋಗಿರ್ತೇವೆ. ಇಲ್ಲಾಂದ್ರೆ ರಿಟರ್ನ್ ಬರಬೇಕಾದ್ರಾದರೂ ಬಂದು ಹೋಗಿರ್ತೇವೆ. ಇಲ್ಲಿ ಭಾಳ ವರ್ಷನಾಗಿತ್ತು ನಾನು ಈ ಕಡೆ ಬಂದು. ಈ ದೇವಸ್ಥಾನಕ್ಕೆ ನಾನು 10 ವರ್ಷದ ಹಿಂದೆ ಬಂದಿದ್ದೆ ಮುಚ್ಚಂಡಿಗೆ ಹೋಗ್ಬೇಕಾದ್ರೆ. ಇವತ್ತು ಟೈಮ್ ಕೂಡಿ ಬಂದು ಅದಾದ್ಮೇಲೆ ನಮ್ಮ ಚಿಂಟುಂದು ಜಡಿ ತೆಗೆಸ್ಬೇಕಾದ್ರೆ ಬಂದಿದ್ದು. ಆಮೇಲಂತೂ
ಬಂದೇ ಇಲ್ಲ ಈ ಕಡೆ, ಭಾಳ ವರ್ಷನಾಯಿತು. ಮತ್ತು ನಮ್ಮ ಮನೆದೇವ್ರಿಗೆ ನಾನು ಈಗ ಸದ್ಯ ಹೋಗೇ ಇಲ್ಲ, ನಮ್ಮ ಮನೆಯವರು ಹೋಗಿ ಬಂದರು ಭಾಳ ಸರಿ, ನಾನಂತೂ ಹೋಗೋಕ್ಕಾಗೇ ಇಲ್ಲ. ಸೊ ಈ ದೇವಸ್ಥಾನಕ್ಕೂ ನಾನು ಬಂದೇ ಇರಲಿಲ್ಲ. ಖುಷಿಯಾಯಿತು, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾವು ಹನುಮಂತ ದೇವ್ರ ದರ್ಶನ ಪಡಿತೇವೆ ಅಂಥೇಳಿ. ಹಂಗೆ ಮೈಸೂರಿಗೆ ಹೋಲಿಸಿದ್ರೆ ಬಿಸಿಲಂತೂ ಸಿಕ್ಕಾಪಟ್ಟೆ ಇತ್ರಿ, ಎಕ್ಸ್ಪೀರಿಯನ್ಸ್ ಭಾಳ ಕೆಟ್ಟಾಯಿತು. ನಾನು ಅದ ಅಂದ್ಕೊಳತ್ತಿದ್ದೀನಿ, ನಾವು ಕಾರ್ ಒಳಗೆ ಬಂದನ ಈ ಥರ ಆಯಿತು, ಇನ್ನೇನಾದರೂ ಬಸ್ಸಿಗೆ ಬಂದಿದ್ರೆ ಭಾಳ ತ್ರಾಸ ಆಗೋದು ಅಂತೇಳಿ ಅನ್ನಿಸ್ತು. ಇದು ಮುಗುಳ್ಕೋಡ್ ನೋಡ್ರಿ, ಬಟ್ ನಾವು ಹೋಗಬೇಕಾಗಿರೋ ಮುಗುಳ್ಕೋಡಲ್ಲ. ನಾನು ಎಲ್ಲೋ ಬಂದ ಬಿಟ್ವಲ್ಲ ಎಷ್ಟು ಬೇಗ ಅಂತ ಅಂದ್ಕೊಂಡಿದ್ನಿ, ಯಾಕಂದರೆ 12 ಆಗಿತ್ತು, ಅಕ್ಕಿ ಕಾಳು ಇರೋದು 12 ಅಷ್ಟೊತ್ತಿಗೆ ಹೋಗಿ ಮುಟ್ತವಲ್ಲ ಅಂತ ಖುಷಿಯಾಗಿತ್ತು. ಬಟ್ ನಾವು ಅಂದ್ಕೊಂಡಿರೋ ಮುಗುಳ್ಕೋಡಿಗೆ ನಾವು ಬಂದಿರಲಿಲ್ಲ. ಅಲ್ಲೆಲ್ಲ ಅಡ್ರೆಸ್ ಕೇಳಿದ್ಮೇಲೆ ನಮಗೆ ಗೊತ್ತಾಯಿತು, ನಾವೇನು ಅಂದ್ಕೊಂಡಿದ್ವಿ ಇರೋದ ಒಂದ ಮುಗುಳ್ಕೋಡು, ಅಲ್ಲೇ ಹೋದ್ರಾಯ್ತು ಬಿಡಂತ ಸೀದಾ ಆ ಕಡೆನೇ ಬಂದುಬಿಟ್ವಿ. 2 ಅದಾವ ಅನ್ನೋದಂತೂ ನಮಗೆ ಗೊತ್ತಾ ಇರಲಿಲ್ಲ. ಸ್ವಲ್ಪ ಬೇಜಾರಾಯಿತು, ಏನಪ್ಪ ಇದು ಬಿಸಿಲು ಜಾಸ್ತಿ ಐತಿ, ಜರ್ನಿನೂ ಜಾಸ್ತಿ ಆಯಿತು, ಬೇಗ ಹೋಗಿ ಮುಟ್ತೇವೆ ಅಂದ್ರೆ ಅದೂ ಆಗಲಿಲ್ಲ ಅಂಥೇಳಿ. ಇಷ್ಟೊತ್ತಿಗೆ ನಾವು ಮುಗುಳ್ಕೊಡ್ದಾಗ ಇರಬೇಕಾಗಿತ್ತು ನೋಡ್ರಿ, 2 ಮುಗುಳ್ಕೊಡ್ದಾವಂತ, ಹಂಗಾಗಿ ಇನ್ನೊಂದು ಮುಗುಳ್ಕೊಡಗೆ ಹೋಗ್ಬೇಕು. ಈಗ ನಾವು ಹೋಗಿದ್ದು ಮುದೋಳ ಮುಗುಳ್ ಯಾವುದು ಮುದೋಳ ತಾಲೂಕು ಮುಗುಳ್ಕೊಡಗೆ ಹೋಗಿದ್ದು, ಈಗ ಹೋಗ್ಬೇಕಾಗಿರೋದು ರಾಯಬಾಗ್ ತಾಲೂಕು ಅಲ್ಲ ಮಂಜು, ಈಗ ರಾಯಬಾಗ್ ತಾಲೂಕು ಮುಗುಳ್ಕೊಡಿಗೆ ಹೋಗ್ಬೇಕು. ಲೇಟ್ ಆಗೈತಿ, ಈಗ 1 ಗಂಟೆ ಎಷ್ಟೋ 1:10 ಆಗೈತಿ, ಇನ್ನು ಹೋಗಿ ಮುಟ್ಟೋಷ್ಟೊತ್ತಿಗೆ 1:30 ಆಗಿರ್ತೈತಿ. ನಾವು 12 ಗಂಟೆಗೆ ಹೋಗಿ ಮುಟ್ತೇವೆ ಅಂದ್ಕೊಂಡಿದ್ವಿ, 1:30 ಆಗಿ ನೋಡ್ರಿ. ಹಂಗೂ ಹಿಂಗೂ ಮದ್ವೆಗೆ ಬಂದು ನೋಡ್ರಿ, ಆಲ್ರೆಡಿ ಎಲ್ಲರೂ ಕೇಳಾಕತ್ತಿದ್ರು ನಮ್ಗೆ ಯಾಕೆ ಇಷ್ಟು ಲೇಟ್, ಯಾಕೆ ಇಷ್ಟು ಲೇಟ್ ಅಂಥೇಳಿ. ಊಟನೂ ಶುರು ಆಗಿತ್ತು, ಈ ಥರ ಆಯಿತು ಸ್ಟೋರಿ ಅಂತ ಎಲ್ರಿಗೂ ಅದನ್ನೇ ಹೇಳತ್ತಿದ್ವಿ. ಹಂಗೆ ಮದುವೆ ಯಾರ್ದಂತ ನಾನು ಇದುವರೆಗೂ ನಿಮ್ಗೆ ಹೇಳೇ ಇಲ್ಲ. ಮದುವೆ ಯಾರ್ದಪ್ಪ ಅಂದ್ರೆ ನಮ್ಮ ಮನೆಯವರ ಮಾವ ಆಗಬೇಕು, ಮಾವ ಅವ್ರ ಮಗಳದ್ದು. ಹಂಗೆ ಮದುವೆನೂ ಮಾಡಿಸಿದ್ದು ಅವರೇ ಅಂಕಲ್ಲು, ನನ್ನ ಬಾಜುನ ನಿಂತಾರೆ ನೋಡ್ರಿ, ಅವರೇ ನಮ್ಮ ಮದುವೆ ಮಾಡಿಸಿದ್ದು. ನಂದು ನಮ್ಮ ಮನೆಯವ್ರದ್ದು ಎಲ್ಲ ಓಡಾಡಿ ನಾ ಮೇಲ್ಮಟ್ಟಿಗೆ ಬಂದ್ರಂತೂ ಮಗಳಿಗಿಂತ ಹೆಚ್ಚಾಗಿ ಚಲೋ ನೋಡ್ಕೋತಾರೋ, ಅಷ್ಟು ಪ್ರೀತಿ ಮಾಡ್ತಾರೆ. ತಿನ್ನೋದಾರ ನೋಡ್ರಿ, ನಾವು ಬರ್ತೇವೆ ಅಂತೇಳಿ ಬೆಳಿಗ್ಗೆನ ಬೇಗ ಬಂದು ನಮಗೋಸ್ಕರ ಕಾಯಕತ್ತಿದ್ರು, ಫೋನ್ ಮಾಡೇ ಮಾಡತ್ತಿದ್ರು ಎಲ್ಲಿದ್ದೀರಿ ಎಲ್ಲಿದ್ದೀರಿ ಅಂತೇಳಿ. ಈ ಥರ ಆಗೈತಿ ಅಂದಮೇಲೆ ಅನ್ನತ್ತಿದ್ರು ಯಾಕೆ ಫೋನ್ ಮಾಡಿ ಕೇಳಿಲ್ಲ ನೀವು ಅಂತೇಳಿ. ಈ ಆಂಟಿ ಯಾರಪ್ಪ ಅಂದ್ರೆ ಈಗ ಮದುವೆ ಆಗತ್ತಾಳಲ್ಲ ಹುಡುಗಿ, ಅವ್ರ ಮಮ್ಮಿ, ಇವರು ಅಷ್ಟೆ ನನಗೆ ಭಾಳ ಕ್ಲೋಸು. ನನಗೆ ಆಲ್ರೆಡಿ ಹೇಳಿದ್ರು ಅವರು ಲಕ್ಷ್ಮೀದ ಮದುವೆ ಫಿಕ್ಸ್ ಆದರೆ ನೀನೇ ಬರಬೇಕಂತೇಳಿ. ಹಂಗೆ ಊಟ ಮಾಡತ್ತಿದ್ವಿ ನೋಡ್ರಿ, ಇಷ್ಟೆಲ್ಲ ಸುತ್ತಾಡಿ ಬರುವಷ್ಟೊತ್ತಿಗೆ ಹಸು ಅಂದ್ರೆ ಹಸುವಾಗಿತ್ತು. ರಾಗಿ ಅಂಬ್ಲಿನೂ ಇತ್ತು, ಫಸ್ಟ್ ರಾಗಿ ಅಂಬ್ಲಿ ಕುಡಿದ್ನಿ, ನನಗೆ ಅದು ಭಾಳ ಇಷ್ಟ, ಜೊತೆಗೆ ಬಿಸಿಲಿಗೆ ಬಾಯಿ ಆರಿದಂಗೆ ಆಗಿರ್ತೈತಿ. ಫಸ್ಟ್ ರಾಗಿ ಅಂಬ್ಲಿ ಕುಡಿದು ನೆಕ್ಸ್ಟ್ ಊಟ ಮಾಡತ್ತಿದ್ವಿ ಎಲ್ಲರೂ. ಹಂಗೆ ನಮ್ಮ ಉತ್ತರ ಕರ್ನಾಟಕದಾಗ ಮದುವೆ ಒಳಗೆ ಮೇನ್ ಇನ್ನೊಂದು ಇಂಪಾರ್ಟೆಂಟ್ ಏನಿರ್ತೈತಪ್ಪ ಅಂದ್ರೆ ನೋಡ್ರಿ, ಈ ಥರ ಪಾತ್ರೆ ಸಾಮಾನೆಲ್ಲ ಕೊಟ್ಟಿರ್ತಾರೆ ಎಲ್ಲ ಲೇಡೀಸು ಬಂದವ್ರು, ಫಸ್ಟು ಏನೇನು ಕೊಟ್ಟಾರು ಏನೇನು ಅಲ್ಲಿ ಇಟ್ಟಾರು ನೋಡೋನು ಬರೀ ಅಂತೇಳಿ ನೋಡೋಕೆ ಹೋಗ್ತಾರೆ. ನಾನು ಹಂಗೆ ನೋಡತ್ತಿದ್ನಿ ನಿಂತ್ಕೊಂಡು ನೋಡ್ರಿ, ಬೆಳ್ಳಿ ಆರತಿ, ಆಮೇಲೆ ಬೆಳ್ಳಿ ಸಮೆ, ಲಕ್ಷ್ಮೀ ಮೂರ್ತಿ ಎಲ್ಲ ಕೊಟ್ಟಿದ್ರು ಬೆಳ್ಳಿದು.
ಮದುವೆ ಮುಗಿಸ್ಕೊಂಡಾದ್ಮೇಲೆ ನಮ್ಮ ಅತ್ತಿನ ಕರ್ಕೊಂಡು ಮೇಲ್ಮಟ್ಟಿಗೆ ಹೊಂಟಿದ್ವಿ. ಮೇಲ್ಮಟ್ಟಿಗೆ ಹೋಗಿ ಎಲ್ರಿಗೂ ಭೇಟಿಯಾಗಿ ಸಾಯಂಕಾಲ ನಾನು ಬೈಲಂಗುಳಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ನಿ. ಯಾಕಂದರೆ ನಾಳೆ ಎರಡೇ ದಿವಸ ಬಂದಿದ್ನಲ್ಲ, ಹಾಗಾಗಿ ನಾನು ಜಸ್ಟ್ ಮೇಲ್ಮಟ್ಟಿಗೆ ಹೋಗಿ ಭೇಟಿಯಾಗಿ ಬೈಲಂಗುಳ ಕಡೆ ಹೋಗಬೇಕು. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡತ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.